ನಮಸ್ಕಾರ, ನಾನು ರಘು ನಿಡುವಳ್ಳಿ. ಸಿನಿಮಾ ಸಂಭಾಷಣೆಕಾರ, ಬಜರಂಗಿ, ಬೆಲ್ ಬಾಟಮ್ ಮುಂತಾದ ಸಿನಿಮಾಗಳಿಗೆ ಡೈಲಾಗ್ ಬರ್ತಿದ್ದೀನಿ. ಓ ಟಿ ಟಿ ಅನ್ನೋದೇನಿದೆ ಇವತ್ತು ಒಂದು ಪರ್ಯಾಯವಾದ ವೇದಿಕೆ ಎಂಟರ್ಟೈನ್ಮೆಂಟ್ಗೆ. ಅದರಲ್ಲೂ ಈ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ತುಂಬ ಜನ ಓ ಟಿ ಟಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಓ ಟಿ ಟಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ. ಆದರೆ ಒಂದು ಕೊರತೆ ಏನಂದರೆ, ನಮ್ಮ ಕನ್ನಡದಲ್ಲಿ ಒಂದು ಸಶಕ್ತವಾದ ಒಂದು ಓ ಟಿ ಟಿ ವೇದಿಕೆ ಇರಲಿಲ್ಲ. ಸೊ ಆ ಕೊರತೆನ ನೀಗಿಸೋದಕ್ಕೆ ಮಾಧ್ಯಮ ಅನೇಕ ಟೀಮ್ನವರು ಈಗ ಅನೇಕ ಪ್ಲಸ್ ಅನ್ನೋ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ. ನಾನು 2018ನಲ್ಲಿ ಏನು ಮಾಧ್ಯಮ ಅನೇಕ ಶುರುವಾಯಿತು ಅವಾಗಲಿಂದನೂ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಬುಚ್ಚಿಟ್ಟ ಬುತ್ತಿ ಪ್ರೋಗ್ರಾಮು ಮತ್ತು ರೀಸೆಂಟಾಗಿ ಒಂದು ವೆಬ್ ಸೀರೀಸು ಎಲ್ಲ ಮಾಡಿದಾರಲ್ಲ, ಎಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಭಿರುಚಿ ದೃಷ್ಟಿಯಿಂದ ಹೊಸದಾಗಿ ಯೋಚನೆ ಮಾಡಿ ಹೊಸ ಹೊಸ ಕಂಟೆಂಟ್ಗಳನ್ನ ಬಿಡ್ತಾ ಇದ್ದಾರೆ. ಸೊ ಈ ಅದೇ ನಿಟ್ಟಿನಲ್ಲಿ ಇದೇನು ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆ ಅದು ತುಂಬ ಎಷ್ಟೋ ಈಗಿನ ಹೊಸ ನಿರ್ದೇಶಕರಿಗೆ, ಹೊಸ ಹೊಸ ರೈಟ್ರ್ಗಳಿಗೆ ಒಂದು ಉತ್ತಮ ವೇದಿಕೆ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಯಾಕೆಂದರೆ ಈ ಕಲೆ ಮತ್ತು ಉದ್ಯಮದ ಮಧ್ಯದಲ್ಲಿ ಅಭಿರುಚಿ ಅನ್ನೋದು ಎಲ್ಲ ಒಂದು ಕಡೆ ನಗಣ್ಯ ಆಗಿಬಿಡುತ್ತೆ ದುಡ್ಡು ಅಂತ ಬಂದಾಗ. ಬಟ್ ಆದರೆ ಈ ಟೀಮ್ನವರು ಇಷ್ಟವರೆಗೆ ಮಾಡ್ಕೊಂಡು ಬಂದಿರೋದೆಲ್ಲವೂ ಅದಕ್ಕೆ ಕಲೆಗೆ ತುಂಬ ಒತ್ತು ಕೊಟ್ಟು ಮಾಡುವಂಥ ವಿಚಾರಗಳನ್ನ ಇಟ್ಕೊಂಡು ಕಂಟೆಂಟ್ಗಳನ್ನ ಮಾಡಿದ್ದಾರೆ. ಸೊ ಈ ದೃಷ್ಟಿಯಲ್ಲಿ ಇದು ಕನ್ನಡಕ್ಕೆ ನಾಳೆ ದಿನ ಒಂದು ಹೊಸ ವೇದಿಕೆಯಾಗಿ ಒಂದು ಈಗೇನು ನಾವು ಬೇರೆ ಲ್ಯಾಂಗ್ವೇಜ್ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಿ, ಮಲಯಾಳಂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಹಾಗೆ ಹೀಗೆ ಅಂತ. ಕಂಟೆಂಟು ಇಲ್ಲೂ ಕ್ರಿಯೇಟ್ ಆದರೂ ಅದಕ್ಕೊಂದು ವೇದಿಕೆ ಇಲ್ದಿರೋದು ಒಂದು ದೊಡ್ಡ ಕೊರತೆ. ಬಟ್ ಈಗ ಅದಕ್ಕೆ ಫುಲ್ಫಿಲ್ ಆಗ್ತಾ ಇದೆ ಅನ್ನೋ ತುಂಬ ಖುಷಿಯಾದ ವಿಚಾರ. ಈ ಮೂಲಕ ಏನಂದರೆ ಈ ಥರದ ಒಳ್ಳೆ ಕೆಲಸಗಳು ಒಂದು ಈ ತೇರು ಎಳೆದಾಗೆ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ತುಂಬ ಸಾಂಗವಾಗಿ ಎಳ್ಕೊಂಡು ಹೋಗ್ಬೋದು. ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ, ಮಾಧ್ಯಮ ಅನೇಕ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್.